ಪಿತನ ಸುತನಾಮದ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭುವಿನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಗೋಧುಮೆ ಬೆಳೆಯ ಜೊತೆ ಬೆಳೆದಂಥ ಕಳೆಗಳ ಸಾಮರ್ಥ್ಯ ಬಗ್ಗೆ ಹೇಳುತ್ತಾರೆ. ಹಲವಾರು ಬಾರಿ ನಮಗೆ ಈ ಆಲೋಚನೆ ಬರುವುದುಂಟು, ಈ ಜಗತ್ತಿನಲ್ಲಿ ಕೆಟ್ಟವರು ಬಹಳ ಯಶಸ್ವಿಯಾಗಿ ಕಾಣುತ್ತಾರೆ, ಒಳ್ಳೆಯವರಿಗೆ ಬಹಳ ಕಷ್ಟಕೂಟಲೆಗಳು ಬಂದಿರುತ್ತವೆ, ದೇವರಿಗೆ ಕಣ್ಣಿಲ್ಲವೇ, ಯಾಕೆ ಈ ರೀತಿ ಆಗುತ್ತದೆ ಎಂದು ನಾವು ಕೇಳುವ ಪ್ರಶ್ನೆಗಳಿಗೆ ಇಂದಿನ ಶುಭ ಸಂದೇಶ ಉತ್ತರವನ್ನು ನೀಡುತ್ತದೆ. ಇತರರ ಜೀವನದ ಬಗ್ಗೆ ತೀರ್ಪಿಡಲು ನಾವು ಯಾರೂ ಅಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಅಂತರಂಗವನ್ನು ಬಲ್ಲ ಪ್ರಭುವೇ ತೀರ್ಪಿನ ದಿನದಲ್ಲಿ ಪ್ರತಿಯೊಬ್ಬರ ಕಾರ್ಯಗಳಿಗೆ ಜೀವಂತಕ್ಕೆ ತಕ್ಕಂಥ ತೀರ್ಪನ್ನು ಪ್ರಭು ನೀಡುತ್ತಾರೆ. ನೋಡುವುದಕ್ಕೆ ಗೋಧುವೆ ಕಾಳುಗಳಂತೆ ಇದ್ದಂಥ ಕಳೆಗಳನ್ನು ಕಿತ್ತದರೆ, ಬೆಳೆಯುವಾಗ ಕಿತ್ತರೆ ಅದು ಗೋಧುವೆಗಳು ನಾಶವಾಗಬಹುದು. ಆದ್ದರಿಂದ ಬೆಳೆ ಯಜಮಾನ ಸುಗ್ಗಿ ಕಾಲದವರೆಗೆ ಎರಡೂ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ಮೊಟ್ಟ ಮೊದಲು ಗೋಧುವೆಯನ್ನು ಬೇರ್ಪಡಿಸಿ ಇದ್ದಂಥ ಆ ಕಳೆಯನ್ನು ಬೆಂಕಿಯಲ್ಲಿ ಸುಟ್ಟು ಹಾಕೋಣ ಎಂದು ಹೇಳುತ್ತಾನೆ. ಆದ್ದರಿಂದ ಆತ್ಮೀಯ ಸಹೋದರರೇ, ಪ್ರಭು ನಮ್ಮ ಜೀವಿತದಲ್ಲಿ ಅನೇಕ ಅವಕಾಶಗಳನ್ನು ನೀಡುತ್ತಾರೆ. ನಾವು ಮನಪರಿವರ್ತನೆ ಹೊಂದು ಅವರ ಕೃಪೆಗೆ ಪಾತ್ರರಾಗುವಂತೆ, ಪಾಪ ಜೀವನವನ್ನು ಬಿಟ್ಟು ಕತ್ತಲೆಯನ್ನು ಬಿಟ್ಟು ಬೆಳಕಿನಲ್ಲಿ ಬರಲು. ಆದರೆ ಪದೇ ಪದೇ ನಮ್ಮ ಆಯ್ಕೆಗಳು ಪಾಪ ಕತ್ತಲೆ ಆಗಿದ್ದರೆ, ಅಂಧಕಾರವಾಗಿದ್ದರೆ, ಅಂಧಕಾರದ ನಾವು ಪ್ರತಿಫಲವನ್ನು ಅನುಭವಿಸಬೇಕಾಗುವುದು. ಆದ್ದರಿಂದ ನಾವು ಈ ಲೋಕದಲ್ಲಿ ಬಾಳುವಾಗ ಸೈತಾನನ ಆಶಾ ಪಾಶಗಳಿಗೆ ಶೋಧನೆಗಳಿಗೆ ಒಳಗಾಗದೆ ನಮ್ಮ ಅಂತರಂಗದಲ್ಲೂ ಬಹಿರಂಗದಲ್ಲೂ ಪ್ರಭುವಿಗೆ ಪ್ರೀತಿಗೆ ಪಾತ್ರರಾದ ಮಕ್ಕಳಾಗುವಂತೆ ಬಾಳುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಮಾತೆಯೇ ನಿನ್ನಯ ಕೀರ್ತಿ ಹಾಡುತ್ತಾ ಹರುಷದಿ ಹೃದಯವು ತುಂಬಿ ಬಂದಿದೆ. ಅಮಲೋದ್ಭವಿನಿ ಎನಿತು ಧನ್ಯಳೆ, ದೇವನ ಸೃಷ್ಟಿ ಪಡೆದ ಮಾನ್ಯಳೆ. ಅಮಲೋದ್ಭವಿನಿ ಎನಿತು ಧನ್ಯಳೆ, ದೇವನ ಸೃಷ್ಟಿ ಪಡೆದ ಮಾನ್ಯಳೆ. ಪ್ರಭುವೇ, ದಿವ್ಯ ಸಂಸ್ಕಾರದ ಮುಖಾಂತರ ನಮ್ಮ ಆತ್ಮದಲ್ಲಿ ದೈವಿ ಸಾಮ್ರಾಜ್ಯದ ಬೀಜಗಳಾದ ಕೃಪೆ, ಕರುಣೆ, ಶಾಂತಿ, ಸಹಬಾಳ್ವೆ, ಐಕ್ಯತೆ, ಸಮಾಧಾನವನ್ನು ಬಿತ್ತಿದ್ದೀರಿ. ಆದರೆ ಅದೆಷ್ಟೋ ಕ್ಷಣಗಳಲ್ಲಿ ನಮಗರಿವಿಲ್ಲದಂತೆ ಸೈತಾನನು ನಮ್ಮ ಹೃದಯದಲ್ಲಿ ದುರಾಶೆ, ದುರಾಲೋಚನೆ ಇತ್ಯಾದಿ ತನ್ನ ಬೀಜಗಳನ್ನು ಬಿತ್ತಿ ನಾವು ನಿಮ್ಮ ಕೃಪೆಯಿಂದ ದೂರು ಹೋಗುವಂತೆ ಮಾಡುತ್ತಾನೆ. ಆದರೆ ನಾವು ನಿಮ್ಮ ದಿವ್ಯ ಸಂಸ್ಕಾರವಾದ ಪಶ್ಚಾತ್ತಾಪದ ಸಂಸ್ಕಾರದ ಮುಖಾಂತರ ನಾವು ನಿಮ್ಮ ಕ್ಷಮೆಯನ್ನು ಪಡೆದು ಸದಾ ನಿಮ್ಮ ಕಣ್ಣುಗಳಲ್ಲಿ ಯೋಗ್ಯ ಬಾಳನ್ನು ಬಾಳಲು ನಮ್ಮನ್ನು ಅರಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.